ನೀವೇನಾದರೂ ಮನೆಯಲ್ಲಿ ಚಿಕನ್ ತೊಗೊಂಬಂದರೆ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಫ್ರೆಂಡ್ಸ್, ಇದನ್ನು ಮಾಡಲಿಕ್ಕೆ ನಿಮ್ಮ ಸಾಮಗ್ರಿಗಳು ಬೇಕು ಮತ್ತು ಮಾಡುವುದು ಹೀಗೆ ಅಂತ ಒಂದು ವೀಡಿಯೋ ನೋಡೋಣ. ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಚೆನ್ನ ಫ್ರೆಂಡ್ಸ್, ಇವಾಗ ಈ ಚಿಕನ್ ಡ್ರೈ ಮಾಡೋದು ಹೇಗೆ ಅಂತ ಒಂದು ವೀಡಿಯೋ ನೋಡ್ಕೊಬೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮೊದಲಿಗೆ ನಾನು ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ, ಅದಕ್ಕೆ ನೋಡ್ಬೋದು ಮತ್ತು 8-10 ಅಷ್ಟು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಮತ್ತು 2 ಇಂಚಷ್ಟು ಶುಂಠಿನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಜೊತೆಗೆ ನೋಡ್ಬೋದು ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಇವಾಗ ನಾನು. ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು ನಾನು ಇನ್ನೊಂದು ಸೈಡು ಸ್ಟೌವ್ನ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 3 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗಲಿ ಸ್ವಲ್ಪ. ಇಲ್ಲಿ ನೋಡ್ಬೋದು ನಾವು 1 ಗಡ್ಡೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೆ ಸ್ಲೈಸ್ ಸ್ಲೈಸ್ ಆಗಿ. ಇವಾಗ ಚೆನ್ನಾಗಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಕಲರೆಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನೋಡ್ಬೋದು ಈರುಳ್ಳಿ ಕಲರೆಲ್ಲ ಆಲ್ಮೋಸ್ಟ್ ಚೇಂಜ್ ಆಗಿದೆ. ನಾನು ಒಂದು 2 ಟೊಮೊಟೊನ ಹಾಕೋತಾ ಇದ್ದೀನಿ. ಟೊಮೊಟೊ ಕೂಡ ಅಷ್ಟೇ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು. ಇವಾಗ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲ ಸಖತ್ತು ಫುಲ್ಲಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು ನೀವು ಟೊಮೊಟೊ ಕೂಡ ಆಲ್ಮೋಸ್ಟ್ ಎಲ್ಲ ಸಾಫ್ಟ್ ಆಗ್ತಾಯಿದೆ. ಒಂದು ನಿಮಿಷಗಳಿಗೆಲ್ಲ ಫ್ರೈ ಮಾಡಿಕೊಂಡ್ರೆ ಸಾಕು, ಟೊಮೊಟೊ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಸಾಫ್ಟ್ ಆಗಿಬಿಡುತ್ತೆ. ಇಲ್ಲಿ ನಾನು ನೋಡ್ಬೋದು ಒಂದು 2 ಕೆಜಿಯಷ್ಟು ಚಿಕನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಕ್ಲೀನ್ ಮಾಡಿಕೊಂಡು ನೀರನ್ನೆಲ್ಲ ಫುಲ್ ಡ್ರೈ ಮಾಡಿಟ್ಕೊಂಡಿದ್ದೀನಿ. ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡ್ಬೋದು ನಾನು ಚಿಕನ್ನೆಲ್ಲ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಆಲ್ಮೋಸ್ಟ್ ಚಿಕನ್ನಲ್ಲಿರುವಂಥ ನೀರಿನಂಶ ಎಲ್ಲ ಬಿಟ್ಟು ತಿರ್ಗಾ ಮತ್ತೆ ಹದಿನೀರು ಡ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿದ್ದೀನ. ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿದೆ. ನಾನು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಚಿಕನ್ ಫ್ರೈ ಮಾಡಲಿಕ್ಕೆ. ಹಾಗೆ ಜೊತೆಗೆ 1 ಕಾಲು ಟೀಸ್ಪೂನಷ್ಟು ಅರಶಿನ ಕೂಡ ಆ್ಯಡ್ ಮಾಡಿದ್ದೀನಿ. 1 ಕಾಲು ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ಚಿಕನ್ ಇರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗಲೂ ಕೂಡ. ಇಲ್ಲಿ ನೋಡ್ಬೋದು ನಾವೀಗ ಈ ಮೂಮೆಂಟಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಇವಾಗ ಇದು ಮಸಾಲೆದೆಲ್ಲ ಹಸಿ ಸ್ಮೆಲ್ ಹೋಗಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗಿಕೊಂಡು ಆ ನೀರನ್ನ ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಒಂದು ಸ್ವಲ್ಪ ಅಷ್ಟೇ, 1/2 ಗ್ಲಾಸಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ. ಇವಾಗ ನೋಡೋಣ ಚೆನ್ನಾಗಿ ಕುದಿತೀವಿ. ಮೊಮ್ಮಂಟ್ರೆ ನಾನು ನೋಡ್ಬೋದು 1 ಟೇಬಲ್ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಏನಿದೆ 1/2 ಟೇಬಲ್ಸ್ಪೂನಷ್ಟು ಗರಂ ಮಸಾಲನ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ನೋಡ್ಬೋದು ನಾನು ಆವಾಗಲೇ ಚಿಕನ್ನಿಗೆ ಮಾತ್ರ ನಾನು ಉಪ್ಪನ್ನು ಹಾಕಿದೆ. ಇವಾಗ ಏನಿದೆ ಈ ನೀರಿನ ಅಂಶ ಎಲ್ಲ ಇರೋದ್ರಿಂದ ಈ ನೀರಿಗೆ ಸ್ವಲ್ಪ ನಾನು ನೀರನ್ನು ಹಾಕೋತಾ ಇದ್ದೀನಿ ಉಪ್ಪನ್ನು. ಉಳ್ಕೊಳ್ಳಿ, ನಿಮಗೆ ಉಪ್ಪು ಕರೆಕ್ಟಾಗಿತ್ತು ಅಂದರೆ ಇಲ್ಲಾಂದರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈ ಮೂಮೆಂಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ. ಇವಾಗ ಇಲ್ಲಿ ನೋಡ್ಬೋದು ಇವಾಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಮಿನಿಮಮ್ ಅಂದರೆ 1-15 ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಬಿಡ್ಬೇಕಾಗತ್ತೆ. ಇಲ್ಲಿ ನೋಡ್ಬೋದು 15 ನಿಮಿಷ ಆಗಿದೆ. ಇಲ್ಲಿ ನೋಡ್ಬೋದು ಈಗ ಫುಲ್ ಎಲ್ಲ ಡ್ರೈ ಆಗಿದೆ. ಈ ಮೂಮೆಂಟಲ್ಲಿ ನಾನು 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಮತ್ತು 1 ಕಪ್ಪಷ್ಟು ಇದು ಪುದೀನ ಸೊಪ್ಪು ಎರಡನ್ನೂ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಜಸ್ಟ್ 1 ನಿಮಿಷ ಜಸ್ಟ್ ಕೊತ್ತಂಬರಿ ಸೊಪ್ಪೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಇವಾಗ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಚಿಕನ್ ಡ್ರೈ ರೆಡಿಯಾಗಿದೆ. ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ ನೀವು ಚಿಕನ್ ಡ್ರೈ ರೆಡಿಯಾಗಿದೆ. ಇದು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಫ್ರೆಂಡ್ಸ್, ಇಷ್ಟೊತ್ತವರೆಗೆ ನೀವು ನೋಡಿದ್ರಲ್ಲ ಚಿಕನ್ ಡ್ರೈ ಮಾಡೋದು ಹೇಗೆ ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.